ಎಲ್ಲರಿಗೂ ನಮಸ್ಕಾರಗಳು ಈ ಅಧ್ಯಾಯದಲ್ಲಿ 9ನೇ ತರಗತಿಯಲ್ಲಿ ಬರುವಂತ ಅಧ್ಯಾಯ ಒಂದು ನಮ್ಮ ರಾಜ್ಯ ಕರ್ನಾಟಕ ಎಂಬ ಪಾಠದ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ ಇಲ್ಲಿ ನಾವು ಏನು ತಿಳ್ಕೊತೀವಿ ಈ ಪಾಠದೊಳಗೆ ಅಂತಂದ್ರೆ ನಮ್ಮ ನಾಡಿನ ಕರ್ನಾಟಕ ಅಂದ್ರೆ ನಮ್ಮ ನಾಡು ಕರ್ನಾಟಕದ ಹಿರಿಮೆ ಗರಿಮೆ ಹಾಗೂ ಪರಂಪರೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಆನಂತರ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ಕರ್ನಾಟಕ ರಾಜ್ಯ ರೂಪಗೊಂಡ ಬಗ್ಗೆ ಹೀಗೆ ಅಂದ್ರೆ ಕರ್ನಾಟಕ ಈ ಕರ್ನಾಟಕ ಅಂತ ಹೆಸರು ಯಾವ ರೀತಿಯಾಗಿ ಬಂತು ಕರ್ನಾಟಕ ರಾಜ್ಯ ಯಾವ ರೀತಿಯಾಗಿ ರೂಪುಗೊಂತು ಅನ್ನೋದನ್ನು ತಿಳ್ಕೊತೀವಿ ಕರ್ನಾಟಕದ ಭೌಗೋಳಿಕ ಸ್ಥಾನ ಇದು ಭೌಗೋಳಿಕ ಸ್ಥಾನ ಅಂತಂದ್ರೆ ಎಷ್ಟು ಯಾವ ಅಕ್ಷಾಂಶ ಯಾವ ರೇಖಾಂಶದೊಳಗೆ ಬರ್ತೈತೆ ಅನ್ನೋದನ್ನು ನೋಡ್ತೀವಿ ಇನ್ನು ವಿಸ್ತೀರ್ಣ ಇದು ಎಷ್ಟು ಅಗಲ ಐತಿ ಎಷ್ಟು ಉದ್ದ ಅಗಲ ಎಷ್ಟೈತಿ ಉದ್ದ ಎಷ್ಟೈತಿ ಆನಂತರ ಭೂ ಮತ್ತು ಜಲಮೇರೆಗಳು ಭೂಭಾಗ ಎಷ್ಟು ಯಾವ್ಯಾವ ರಾಜ್ಯಗಳು ಭೂ ಗಡಿಯನ್ನು ಹಂಚ್ಕೊಂಡವು ಮತ್ತು ಯಾವ ಸಮುದ್ರಗಳು ಜಲಗಳ ಮೇರೆಗಳಾಗ್ಯವು ಅನ್ನೋದನ್ನು ನಾವೀಗ ಈ ನೆರೆಯ ರಾಜ್ಯಗಳ ಬಗ್ಗೆ ನಾವು ಈ ಅಧ್ಯಾಯದೊಳಗೆ ನೋಡ್ತೀವಿ ಕರ್ನಾಟಕದ ನಮ್ಮ ಹಿನ್ನೆಲೆಯನ್ನು ನಾವು ನೋಡ್ಬೇಕಂತಂದ್ರೆ ಕರ್ನಾಟಕ ತನ್ನದೇ ಆದಂಥ ಹಿರಿಮೆಯನ್ನು ಹೊಂದೈತಿ ಪರಂಪರೆ ಉಳ್ಳಂಥ ಭಾರತದ ರಾಜ್ಯಗಳೊಳಗೆ ಇದೂ ಒಂದು ಕೂಡ ಏನಪ್ಪ ಆಗೈತಪ್ಪ ಅಂತಂದ್ರೆ ರಾಜ್ಯ ಆಗೈತಿ ಇದು ಇನ್ನು ಇಲ್ಲಿ ಉತ್ತಮ ಸನ್ನಿವೇಶ ವೈವಿಧ್ಯಮಯ ಭೂಸ್ವರೂಪಗಳಾದವು ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ವಿವಿಧ ರೀತಿಯ ಮಣ್ಣುಗಳದಾವು ನದಿ ಜಾಲಗಳದಾವು ಕಪಾರವಾದಂಥ ಖನಿಜ ಸಂಪತ್ತೈತಿ ಜನಸಂಪತ್ತೈತಿ ಈ ಎಲ್ಲ ಮೊದಲಾದವುಗಳನ್ನು ಒಳಗೊಂಡು ನಮ್ಮ ಕರ್ನಾಟಕ ಏನಾಗೈತೆ ಅಂತಂದ್ರೆ ಸಂಪತ್ಭರಿತವಾದಂಥ ನಾಡು ಅಂತಂದು ಕರೆಸ್ಕೊಂಡೈತಿ ಆಮೇಲೆ ಸಾಹಿತ್ಯಕವಾಗಿ ಕಲೆ ಸಂಸ್ಕೃತಿ ಧಾರ್ಮಿಕ ಕ್ಷೇತ್ರದೊಳಗೆ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಐತಿಹಾಸಿಕವಾಗಿ ಪ್ರಸಿದ್ಧ ಪವಿತ್ರ ಪುಣ್ಯಕ್ಷೇತ್ರಗಳನ್ನು ಒಳಗೊಂಡಂಥ ನಾಡು ನಮ್ಮ ಕರ್ನಾಟಕ ರಾಜ್ಯ ಆಗೈತಿ ಈ ಕಲೆ ವಾಸ್ತುಶಿಲ್ಪದೊಳಗೆ ಅತಿ ಶ್ರೀಮಂತಿಕೆ ಬೆಳೆದಂಥ ಸ್ಮಾರಕಗಳಾಗಿರ್ಬೋದು ದೇವಾಲಯಗಳಾಗಿರ್ಬೋದು ಕೋಟೆಗಳನ್ನಾಗಿರ್ಬೋದು ನಾವು ನೋಡ್ತೀವಿ ಹಂಪೆ ಒಳಗೆ ವಿಜಯನಗರ ಅರಸರದ್ರು ನೋಡ್ತೀವಿ ಬಾದಾಮಿ ಚಾಲುಕ್ಯರ ಬಗ್ಗೆ ಬಾದಾಮಿ ಹೈವಳೆ ಪಟ್ಟದಕಲ್ಲದೊಳಗೆ ನೋಡ್ತೀವಿ ಈ ರೀತಿ ಏನು ಪ್ರಕೃತಿ ಸೌಂದರ್ಯಕ್ಕೆ ಬಂದ್ವಿ ಅಂದ್ರೆ ವನ್ಯಜೀವಿ ಧಾಮಗಳ ಸಮೃದ್ಧಿಯಾದಂಥ ವನ್ಯಜೀವಿ ಧಾಮಗಳನ್ನು ಒಳಗೊಂಡೈತಿ ಈ ಇಷ್ಟಿದ್ದು ವನ್ಯಜೀವಿ ಧಾಮಗಳನ್ನು ಒಳಗೊಂಡು ಈ ಪ್ರಕೃತಿ ಸೌಂದರ್ಯದೊಳಗೆ ಬರುವಂಥ ಈ ಪಶ್ಚಿಮ ಘಟ್ಟಗಳು ಏನು ಮಾಡ್ತಾವೆ ಅಂತಂದ್ರೆ ವಿಶ್ವ ಪರಂಪರೆ ಪಟ್ಟಿಗೆ ಏನಾಗ್ಯವ ಅಂತಂದ್ರೆ ಇಲ್ಲಿ ಸೇರಿಕೊಂಡೈತೆ ಅಂತ ಹೇಳ್ಬೋದು ಇನ್ನು ಕರ್ನಾಟಕ ಎಂಬ ಹೆಸರು ಯಾವ ರೀತಿಯಾಗಿ ಬಂತು ಇಂಥ ಸಂಪತ್ಭರಿತವಾದಂಥ ನಮ್ಮ ಈ ಕರ್ನಾಟಕ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಯಾವ ರೀತಿಯಾಗಿ ಬಂತಂತಂದ್ರೆ ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಐತಿ ಬಳಕೆಯಲ್ಲಿ ಐತಿ ಅದು ಅಂದ್ರೆ ಕರ್ನಾಟಕ ಇದನ್ನು ಕರುನಾಡು ಅಂತ ಕರೀತಾರೆ ಕರುನಾಡು ಕರುನಾಡು ಅಂದರೆ ಏನಂತಂದ್ರೆ ಕರ್ ಪ್ಲಸ್ ನಾಡು ಕರ್ ಪ್ಲಸ್ ನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ ತಿಳ್ಕೊಂಡಿರ್ತೀವಿ ನಾವು ಏನಂದ್ರೆ ಇಲ್ಲಿ ಕಪ್ಪು ಮಣ್ಣಿನ ನಾಡು ಕಪ್ಪು ಮಣ್ಣಿಲೆ ಗಮನಿಸೋಣ ನಾವು ಕರ್ನಾಡ ಅಂದರೆ ಏನಂತಂದ್ರೆ ಕರ್ ಪ್ಲಸ್ ನಾಡು ಅಂತಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ ಕರಿತೀವಿ ಇನ್ನು ತಮಿಳಿನ ಸೀಲಪ್ಪದಿಗಾರಂ ಕೃಚಿ ಪ್ರಾಚೀನ ಕೃತಿ ಇದು ಒಂದು ಪ್ರಾಚೀನ ಚೋಳ ಚೇರ ಪಾಂಡ್ಯರು ರಕ್ಷಣೆ ಮಾಡಿರ್ತಾರೆ ಒಂದು ಸಂಗಮ ಸಾಹಿತ್ಯ ಅಂತ ತಿಳ್ಕೊಂಡ್ರೆ ಮೂರೂರು ಮನೆತನಗಳು ಕೂಡ ಒಂದು ಆಶ್ರಯ ಕೊಟ್ಟಿರ್ತಾರೆ ಅದಕ್ಕೆ ಚೋಳ ಚೇರ ಸಂಗಮ ಅಂತ ತಿಳ್ಕೊಂಡು ಅಲ್ಲಿ ರಚನೆಯಾದಂಥ ಸೀಲಪ್ಪದಿಗಾರಮ್ಮ ಕೃತಿ ಒಳಗೆ ಕರುನಾಟ ಅಂತೇಳ್ಯಾರ ಕರುನಾಟ ಅಂತಂದ್ರೆ ಏನಪ್ಪ ಅಂದ್ರೆ ಯಗುನ್ನತ ನಾಡು ಎತ್ತರದಲ್ಲಿರುವ ನಾಡು ಅಂತ ಅರ್ಥ ಕೊಡ್ತೈತಿ ಇದು ನಮಗೆ ಉನ್ನತ ನಾಡು ಎತ್ತರದಲ್ಲಿರುವಂತಹ ನಾಡು ಅಂತಂದು ಅರ್ಥ ಕೊಡ್ತೈತಿ ಆನಂತರ ಇಷ್ಟೆಲ್ಲ ಇದನ್ನು ಒಂದಂಥ ಪ್ರಾಚೀನ ಇದರೊಳಗೆ ಗಮನಿಸಿದೀವಿ ನಾವು ಪ್ರಾಚೀನ ಇದ್ರ ಶೀಲಪ್ಪದಿಗಾರಮ್ಮ ಕೃತಿಯೊಳಗೆ ಏನು ಮಾಡ್ಯಾರ ಅಂತಂದ್ರೆ ಕರ್ನಾಟ ಅಂತ ಹೇಳ್ಯಾರ ಪ್ರಾಚೀನ ಇದ್ರೊಳಗೆ ಏನು ಮಾಡ್ತೀವಿ ನಾವು ಹಿಂದಿನ ಕಾಲದೊಳಗೆ ಕರ್ನಾಡ ಅಂತ ಕರಿತಿದ್ರು ಕರ್ನಾಡ ಅಂತಂದ್ರೆ ಏನನ್ನೋದು ನಿಮಗೆ ಗೊತ್ತಾಯ್ತು ಕಪ್ಪು ಮಣ್ಣಿನ ನಾಡು ಆಯಿತು ಆಮೇಲೆ ತಮಿಳು ಸಾಹಿತ್ಯದೊಳಗೆ ಇದನ್ನೇನಂತ ಕರೆದ್ರೆ ಅಂತಂದ್ರೆ ತಮಿಳು ಸಾಹಿತ್ಯದೊಳಗೆ ಇದು ಏನಂತ ಕರೆದ್ರೆ ಇದನ್ನು ಕಪ್ಪು ಕರುನಾಟು ಕರುನಾಟ ಅಂತಂದ್ರೆ ಎತ್ತರದಲ್ಲಿರುವ ನಾಡು ಕರುನಾಟ ಅಂತಂದ್ರೆ ಏನದಿಲ್ಲ ಎತ್ತರದಲ್ಲಿರುವ ನಾಡು ಅಂತ ತಿಳ್ಕೊಂಡು ಕರೆದ್ರು ಇನ್ನು ಮುಂದೆ ನೋಡೋಣ ಇಲ್ಲಿ
ಸ್ವಾತಂತ್ರ್ಯ ನಂತರ ಭಾರತವನ್ನು ಅನೇಕ ರಾಜ್ಯಗಳಾಗಿ ವಿಭಾಗ ಮಾಡಿದರು ಆಡಳಿತದ ದೃಷ್ಟಿಯಿಂದ ಮಾಡಿದರು ಅವಾಗ ಯಾವುದಿತ್ತು ಆಡಳಿತ ದೃಷ್ಟಿಯಿಂದ ಅನ್ನೋದಕ್ಕಿಂತ ಭಾಷಾವಾರು ಆಧಾರದ ಮೇಲೆ ಮಾಡಿದರು ಸ್ವಾತಂತ್ರ್ಯ ಶಕ್ತಿ 1947ರಾಗ ನಮಗೆ ಅಂತ ಸಂದರ್ಭದೊಳಗೆ ಹಲವಾರು ಜಿಲ್ಲೆಗಳಾಗಿ ಏನು ಮಾಡಿದರು ಅಂತಂದ್ರೆ ವಿಭಾಗ ಮಾಡಿದರು ಈ ನಮ್ಮ ಕರ್ನಾಟಕ ವಿಭಾಗ ನೋಡ್ರಿ ಏನು ಮೈಸೂರು ಅರಸರ ಒಡೆತನದೊಳಗೆ ಇದ್ದುವಂಥ ಮೈಸೂರು ರಾಜ್ಯ 9 ಜಿಲ್ಲೆಗಳಿದ್ವು ಅಲ್ಲಿ ಈ ಮೈಸೂರು ಅರಸರ ಒಡೆತನದೊಳಗಿರುವಂಥ 9 ಜಿಲ್ಲೆಗಳು ಏನು ಮಾಡಿದ್ವು ಅಂತಂದ್ರೆ ಅದನ್ನು 1953ರೊಳಗೆ ಮೈಸೂರು ರಾಜ್ಯ ಅಂತ ತಿಳ್ಕೊಂಡು ಉದಯ ಆಯಿತು ಯಾವ್ಯಾವ ಭಾಗ ಮಾಡಿದ್ರು ಅಂತಂದ್ರೆ ಇಲ್ಲೇ ಭಾಷಾವಾರು ಪ್ರಾಂತ್ಯದೊಳಗೆ ಮಾಡಿದರು ಆಂಧ್ರ ಪ್ರದೇಶ ತೆಲುಗು ಮಾತನಾಡುವಂಥ ಜನರನ್ನು ಕೂಡಿಸಿ ಅಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಪ್ರಥಮ ಬಾರಿಗೆ ರಚನೆ ಆಯಿತು ಆನಂತರ ಆಂಧ್ರ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಕೊಡಗು ಕರ್ನಾಟಕ ಆ ಸಂದರ್ಭದೊಳಗೆ ಈ ಭಾಷೆ ಜನರನ್ನು ಕನ್ನಡ ಭಾಷೆಯನ್ನು ಮಾತನಾಡುವ ಜನರನ್ನು ಒಟ್ಟುಗೂಡಿಸಿ ಮೈಸೂರು ಅರಸರ ಆಡಳಿತದೊಳಗಿರುವಂಥ ಈ 9 ಜಿಲ್ಲೆಗಳನ್ನು ಏನು ಮಾಡಿದ್ರು ಅಂತಂದ್ರೆ ಮೈಸೂರು ರಾಜ್ಯ ಅಂತ ತಿಳ್ಕೊಂಡು ವಿಭಾಗ ಮಾಡಿದರು ಗಮನಿಸ್ತೀವಿ ನಾವು ಇನ್ನು ಆನಂತರ ಏನು ಮಾಡಿದ್ರು ಅಂದ್ರೆ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಾಗ ನೋಡಿದ್ದೀವಿ ನಾವು ಇಲ್ಲಿ ಪ್ರದೇಶ ಒಟ್ಟಾಗಿ ಸೇರಿಸಿದ್ರಿಂದ 1956 ನವಂಬರ್ ಬಂದ್ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಇನ್ನು ಅದಕ್ಕೋಸ್ಕರವಾಗಿ ಏನು 1956ರೊಳಗೆ ನವಂಬರ್ ಬಂದ್ರಂದು ಈ ವಿಶಾಲ ಮೈಸೂರು ರಾಜ್ಯ ಉದಯ ಆಯಿತು ವಿಶಾಲ ಮೈಸೂರು ರಾಜ್ಯ ಉದಯಿಸ್ತು ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ನವಂಬರ್ 1 ತಿಂಗಳನೊಳಗೆ ರಾಜ್ಯೋತ್ಸವವನ್ನು ಏನು ಮಾಡ್ತಾರೆ ಇಲ್ಲಿ ಆಚರಣೆ ಮಾಡ್ತೀವಿ ನಾವು ಈಗ ಆಗ ಅಸ್ತಿತ್ವಕ್ಕೆ 1956ರೊಳಗೆ ನವಂಬರೊಳಗೆ ಅಸ್ತಿತ್ವ ಮೈಸೂರು ರಾಜ್ಯ ಅಂತ ಇದನ್ನು ಮಾಡಿದರು ಮುಂದೆ ನಮ್ಮ ಕನ್ನಡಿಗರ ಅಭಿಲಾಷೆಯಂತೆ ಆಶೆಯಂತೆ ಏನು ಮಾಡಿದರು ಅಂದ್ರೆ ಕನ್ನಡಿಗರ ಆಶೆಯಂತೆ 1973 ನವಂಬರ್ 1ರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತಂದು ಮತ್ತೆ ಮರುನಾಮಕರಣ ಮಾಡಿದರು ಆಗ ಇಲ್ಲಿ ಮರುನಾಮಕರಣ ಮಾಡಿದರು ಅಂಥ ಸಮಯದೊಳಗೆ ಯಾರಿದ್ರಪ್ಪ ಇಲ್ಲಿ ಮುಖ್ಯಮಂತ್ರಿ ಅಂತಂದ್ರೆ ದೇವರಾಜ ಅರಸರು ಇದ್ದರು ಯಾರಿದ್ರು ಇಲ್ಲಿ ದೇವರಾಜ ಅರಸರು ಇದ್ದರು ಅನ್ನೋದನ್ನು ಗಮನಿಸ್ತೀವಿ ನಾವಿಲ್ಲಿ ಆಮೇಲೆ ಹಂಗಾದ್ರೆ ಇಂಥ ನಮ್ಮ ಕರ್ನಾಟಕ ಈ ಕರ್ನಾಟಕ ಏನಾಗೈತಪ್ಪ ಅಂತಂದ್ರೆ ಕರ್ನಾಟಕ ಭಾರತದ ಒಂದು ಪ್ರಮುಖ ಜಿಲ್ಲೆನ ಈ ಕರ್ನಾಟಕ ಭಾರತದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಿ ಬರ್ತೈತಿ ಅದ್ರ ಸ್ಥಳ ಎಷ್ಟೈತಿ ಅನ್ನೋದನ್ನು ನಾವೇನು ಮಾಡೋಣ ಇಲ್ಲಿ ತಿಳಿಯೋಣಂತೀಗ ಭಾರತ ಭಾರತದೊಳಗೆ ಪ್ರಪಂಚದೊಳಗೆ ಭಾರತದ ಸ್ಥಾನ ಎಲ್ಲಿಂತಂದು ನಾವು 10ನೇ ತರಗತಿಯೊಳಗೆ ಓದ್ತೀವಿ ಅಲ್ಲಿ ಆಗಲಿ 8° 4′ದಿಂದ ಅಲ್ಲಿ ಎಷ್ಟು ಬರ್ತಂದ್ರೆ ಇಲ್ಲಿ ನೋಡ್ರಿ 8° 4′ ಉತ್ತರ ಅಕ್ಷಾಂಶದಿಂದ ಇಲ್ಲಿ 37° 6′ ಉತ್ತರ ಇದ್ರೊಳಗೆ ಕಂಡು ಬರ್ತೈತಿ ಹಂಗೆ ಇಲ್ಲಿ ಕರ್ನಾಟಕ ಇಂಥ ಇದರೊಳಗೆ ನಮ್ಮ ಕರ್ನಾಟಕ ಎಲ್ಲಿ ಕಂಡು ಬರ್ತೈತಿ ಅನ್ನೋದನ್ನು ನಾವು ಗಮನಿಸ್ಬೇಕಾಗ್ತೈತಿ ಕರ್ನಾಟಕ ಇಲ್ಲಿ ಈ ಕರ್ನಾಟಕದೊಳಗೆ ಈ ಎಲ್ಲಿ ಅನ್ನೋದನ್ನು ನೋಡೋಣ ಈಗ ನಾವು ಇಲ್ಲಿ ನೋಡ್ರಿ ಇಲ್ಲಿ ಭಾರತ ಐತಿ ಇವು ಏನಾಗ್ಯಾವ ಅಂತಂದ್ರೆ ಇವೆಲ್ಲ ಅಕ್ಷಾಂಶಗಳಿವು ಇವೆಲ್ಲ ಏನಾಗ್ಯಾವಪ್ಪ ಅಂತಂದ್ರೆ ಇದು ರೇಖಾಂಶಗಳು ಅಕ್ಷಾಂಶ ರೇಖಾಂಶ ಸ್ಥಾನದೊಳಗೆ ನೋಡೋಣ 29 ರಾಜ್ಯದೊಳಗೆ ಕರ್ನಾಟಕ ಕೂಡ ಒಂದಾಗೈತಿ ಇದು ಎಲ್ಲೈತಿ ಅಂತಂದ್ರೆ ದಕ್ಷಿಣ ಭಾಗದೊಳಗೈತಿ ನಮ್ದು ಇಲ್ಲಿ ಎಲ್ಲೈತಿ ಇದು ದಕ್ಷಿಣ ಭಾಗ ಈ ದಕ್ಷಿಣ ಭಾಗದೊಳಗೆ ಇರುತ್ತೆ ಅಲ್ಲಿದ್ದು ಪರ್ಯಾಯ ದ್ವೀಪ ಭಾರತ ಏನಾಗೈತೆ ಅಂದರೆ ಇಲ್ಲಿ 3 ಕಡೆ ನೀರಿನಿಂದ ಐತಿ 1 ಕಡೆ ಪರ್ಯಾಯ ದ್ವೀಪ ಅಂತ ಗುರುತಿಸ್ತೀವಿ ಅದಕ್ಕೆ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದ ಮಧ್ಯಭಾಗದೊಳಗೈತಿ ಪಶ್ಚಿಮ ಭಾಗದ ಮಧ್ಯದ ಭಾಗದೈತಿ ಇನ್ನು 11°31′ ಮತ್ತು 11°31′ ಹಿಡ್ಕೊಂಡು ಇಲ್ಲಿ 18°45′ವರೆಗೂ ಏನಾಗೈತಿ ಉತ್ತರ ಅಕ್ಷಾಂಶ ಇಲ್ಲಿ ಇದು ಅಕ್ಷಾಂಶದೊಳಗಾಗ್ತಿಲ್ಲ
ಉತ್ತರ ಅಕ್ಷಾಂಶ ಇಲ್ಲಿಲ್ಲ ಇಲ್ಲಿಲ್ಲ 11 ಡಿಗ್ರಿ 13 ಸ್ಲ್ಯಾಶ್ ಅದಿಂದ ಇಳ್ಕೊಂಡು 18 ಡಿಗ್ರಿ 45 ಸ್ಲ್ಯಾಶ್ ಅದವರೆಗೂ ಉತ್ತರ ಅಕ್ಷಾಂಶದೊಳಗೆ ಐತಿ ಅನ್ನ ಇಲ್ಲಿಲ್ಲಿಂದ ಇಳ್ಕೊಂಡು ಇಲ್ಲಿ ಇಲ್ಲಿಲ್ಲಿಂದ ಇಳ್ಕೊಂಡು 74 ಡಿಗ್ರಿ 21 ಸ್ಲ್ಯಾಶ್ ಮತ್ತು 78 ಡಿಗ್ರಿ 78 ಡಿಗ್ರಿ 40 ಸ್ಲ್ಯಾಶ್ ಪೂರ್ವ ರೇಖಾಂಶದೊಳಗೆ ಕಂಡುಬರುತ್ತೆ ಪೂರ್ವ ರೇಖಾಂಶ ಪೂರ್ವ ರೇಖಾಂಶದೊಳಗೆ ಗಮನಿಸ್ತೀವಿ ಇಲ್ಲಿ ಭೌಗೋಳಿಕ ಸ್ಥಾನ ಇದು ಹಾಗಾದ್ರೆ ಅತ್ಯಂತ ಉತ್ತರದ ತುದಿ ಯಾವುದಂದ್ರೆ ಇಲ್ಲಿ ಅತ್ಯಂತ ಉತ್ತರದ ತುದಿ ಈ ಭಾಗದೊಳಗೆ ಈ ಕರ್ನಾಟಕ ಅತ್ಯಂತ ಉತ್ತರದ ತುದಿ ಯಾವುದಂತಂದ್ರೆ ಇಲ್ಲಿ ಬೀದರ ಜಿಲ್ಲೆಯಲ್ಲಿ ಬರ್ತೈತಿ ಈ ಬೀದರ ಜಿಲ್ಲೆಯೊಳಗೆ ಕಂಡುಬರುವಂತ ಬೀದರ ಜಿಲ್ಲೆ ಬೀದರ ಜಿಲ್ಲೆಯ ಔರಾದ ತಾಲೂಕು ನೋಡಿ ಬೀದರ ಜಿಲ್ಲೆಯ ಔರಾದ ತಾಲೂಕಿನಿಂದ ಬೀದರ ಜಿಲ್ಲೆ ಔರಾದ ತಾಲೂಕಿನಿಂದ ದಕ್ಷಿಣದ ತುದಿಯಾದಂಥ ಇಲ್ಲಿ ಚಾಮರಾಜನಗರ ಇಲ್ಲಿ ಕಂಡುಬರ್ತೈತಿ ದಕ್ಷಿಣ ತುದಿಯಾದಂಥ ಚಾಮರಾಜನಗರ ಜಿಲ್ಲೆಯವರೆಗೂ ಒಟ್ಟ ಎಷ್ಟೈತೆ ಅಂತಂದ್ರೆ ಹಿಂಗೆ ಉತ್ತರ ದಕ್ಷಿಣವಾಗಿ 750 ಕಿಲೋಮೀಟರ್ ಐತಿ ಇನ್ನು ಪಶ್ಚಿಮದಿಂದ ಪಶ್ಚಿಮದೊಳಗೆ ನಾವು ನೋಡಿದ್ದೀವಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಬರ್ತೈತಿ ಆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅತ್ಯಂತ ಪಶ್ಚಿಮದೊಳಗೈತಿ ಇಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪೂರ್ವ ಭಾಗದೊಳಗೈತಿ ಇಲ್ಲಿಗೆ ನಡುವಿಟ್ಟು ಗಮನಿಸಬೇಕು ಇಲ್ಲಿ ತಾಲೂಕು ಪೂರ್ವ ಭಾಗದೊಳಗೈತಿ ಇನ್ನು ಇಂಥ ನಮ್ಮ ಕರ್ನಾಟಕ ಭೂ ಮತ್ತು ಜಲಮೇರೆಗಳೆರಡನ್ನೂ ಸಹ ಒಳಗೊಂಡೈತಿ ನಮ್ಮದು ಕರ್ನಾಟಕ ನೋಡೋಕೆ ಹೆಂಗೈತೆ ಅಂತಂದರೆ ಗೋಡಂಬಿ ಆಕಾರ ಐತಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಕರ್ನಾಟಕ ಇಲ್ಲಿ ಗಮನಿಸ್ಬೋದು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಐತಿ ಪಶ್ಚಿಮ ಭಾಗಕ್ಕೆ ಅರಬ್ಬಿ ಸಮುದ್ರ ಇತ್ತಂದ್ರೆ ಉತ್ತರಕ್ಕೆ ಮಹಾರಾಷ್ಟ್ರ ಕಂಡುಬರ್ತೈತಿ ಇಲ್ಲಿ ಈ ಭಾಗ ಉತ್ತರಕ್ಕೆ ಮಹಾರಾಷ್ಟ್ರ ಐತಿ ಉತ್ತರ ಇಲ್ಲಿ ಮಹಾರಾಷ್ಟ್ರ ಇದು ಅರಬ್ಬಿ ಸಮುದ್ರ ಮಹಾರಾಷ್ಟ್ರ ಐತಿ ಇನ್ನು ಈಶಾನ್ಯಕ್ಕೆ ತೆಲಂಗಾಣ ಕಂಡುಬರ್ತೈತಿ ಈಶಾನ್ಯ ತೆಲಂಗಾಣ ಕಂಡುಬರ್ತೈತಿ ಈಶಾನ್ಯಕ್ಕೆ ತೆಲಂಗಾಣ ಕಂಡುಬರ್ತೈತಿ ಪೂರ್ವಕ್ಕೆ ಆಂಧ್ರ ಪ್ರದೇಶ ಕಂಡುಬರ್ತೈತಿ ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ಇಲ್ಲಿ ಇಲ್ಲಿ ಈ ಭಾಗ ತಮಿಳುನಾಡು ಕಂಡುಬರ್ತೈತಿ ನೈಋತ್ಯಕ್ಕೆ ಕೇರಳ ಕಂಡುಬರ್ತೈತಿ ಇಲ್ಲಿ ವಾಯುವ್ಯಕ್ಕೆ ಗೋವಾ ಕಂಡುಬರ್ತೈತಿ ರಾಜ್ಯಗಳು ಇವು ಏನಿಗೆ ಮಹಾರಾಷ್ಟ್ರ ಆಗಿರ್ಬೋದು ತೆಲಂಗಾಣ ಗೋವಾ ಕೇರಳ ತಮಿಳುನಾಡು ಇವೆಲ್ಲ ಏನಾಗ್ಯವಪ್ಪ ಅಂತಂದ್ರೆ ನಮ್ಮ ನೆರೆಯ ರಾಜ್ಯಗಳಾಗ್ಯಾವು ರಾಜ್ಯಗಳಾಗಿವೆ ಇನ್ನು ಇದನ್ನು ಕರ್ನಾಟಕ ರಾಜ್ಯ ಒಟ್ಟ ಎಷ್ಟು ಒಂದು ವಿಸ್ತೀರ್ಣ ಎಷ್ಟೈತೆ ಅಂತಂದು ನಾವು ಗಮನಿಸಿದೀವಿ ಅಂದ್ರೆ ಇದರ ವಿಸ್ತೀರ್ಣ ಒಂದು ಲಕ್ಷ 91,000 791 ಚದರ ಕಿಲೋಮೀಟ್ರ್ ವಿಸ್ತಾರವಾಗೈತಿ ವಿಸ್ತೀರ್ಣದೊಳಗೆ 8ನೇದಿತ್ತು ಮೊದಲ ಆದರೆ ಈಗ 7ನೇ ಸ್ಥಾನಕ್ಕೈತಿ 2011 ಜನಗಣತಿ ಪ್ರಕಾರ 611,30,704 ಜನಸಂಖ್ಯೆಯನ್ನು ಒಳಗೊಂಡೈತಿ ಇನ್ನು ಜನಸಂಖ್ಯೆ ಒಳಗೆ 9ನೇ ಸ್ಥಾನವನ್ನು ಹೊಂದೈತಿ ಇನ್ನು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದೊಳಗೆ ಕರ್ನಾಟಕದ ಪಾಲು ಎಷ್ಟೈತೆ ಅಂತಂದ್ರೆ 583 ಭಾಗದಷ್ಟೈತಿ ಇನ್ನು 2011 ಜನಗಣತಿಯಂತೆ ನಮ್ಮ ರಾಜ್ಯದಲ್ಲಿ ಒಟ್ಟು 30 ಜಿಲ್ಲೆಗಳಾದವು ಈ ಜಿಲ್ಲೆಯೊಳಗೆ ಒಟ್ಟು 176 ತಾಲೂಕುಗಳಾದವು 769 ಹೋಬಳಿಗಳಾದವು 347 ಪಟ್ಟಣ ನಗರಗಳಾದವು ಆಮೇಲೆ 29,340 ಹಳ್ಳಿಗಳಾದವು ಇನ್ನು ಇಲ್ಲಿ ಬೆಳಗಾವಿ ಜಿಲ್ಲೆ ಇಲ್ಲಿ ಗಮನಿಸ್ಬೋದು ಈ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದೊಳಗೆ ಅತಿ ದೊಡ್ಡದೈತಿ ಆನಂತರ ಬೆಂಗಳೂರು ಹಾಗೂ ಇಲ್ಲಿ ಬೆಂಗಳೂರು ನಗರ ಅತಿ
ಬೆಂಗಳೂರು ಗ್ರಾಮಾಂತರ ಅದು ಏನಾಗೈತೆ ಅಂತಂದ್ರೆ ಅತಿ ಚಿಕ್ಕ ಜಿಲ್ಲೆ ಆಗೈತಿ ಹಿಂಗ ಬೆಂಗಳೂರು ಏನಾಗೈತಪ್ಪ ಅಂತಂದ್ರೆ ಈ ಬೆಂಗಳೂರು ಕರ್ನಾಟಕದ ರಾಜಧಾನಿ ಆಗೈತಿ ಈ ಕರ್ನಾಟಕವನ್ನ ಆಡಳಿತದ ದೃಷ್ಟಿ ನಿರ್ವಹಣೆ ಮಾಡೋಕೋಸ್ಕರ ನಾಲ್ಕು ವಿಭಾಗಗಳಾಗಿ ವಿಂಗಡಣೆ ಮಾಡ್ಯಾರ ಅವುಗಳು ಅಂತಂದ್ರೆ ಬೆಂಗಳೂರು ಆನಂತರ ಮೈಸೂರು ಆನಂತರ ಬೆಳಗಾವಿ ಕಲಬುರಗಿ ಈ ವಿಭಾಗಗಳಾದವು ಆಡಳಿತ ದೃಷ್ಟಿಯಿಂದ ಇನ್ನ ವಿಶೇಷತೆಗಳನ್ನು ನಾವು ಇದನ್ನ ಗಮನಿಸಬೇಕಂತಂದ್ರೆ ಈ ವಿಶೇಷ ಅಂಶಗಳನ್ನು ನೋಡಬೇಕು ಅಂತಂದ್ರೆ ಇಲ್ಲಿ ವಿಶೇಷ ಅಂಶಗಳನ್ನು ಗಮನಿಸಿದ್ವಂದ್ರೆ ಕರ್ನಾಟಕವನ್ನು ಉತ್ತರ ದಕ್ಷಿಣವಾಗಿ ಉತ್ತರ ಪಾಠ ಮುಗಿತಿ ದಕ್ಷಿಣವಾಗಿ ವಿಭಾಗಿಸುವ ನದಿ ಯಾವುದು ಅಂತಂದ್ರೆ ತುಂಗಭದ್ರಾ ನದಿ ವಿಭಜಿಸ್ತೈತಿ ನಮ್ಮ ಭಾರತವನ್ನು ವಿಭಜಿಸುವ ನದಿ ನರ್ಮದಾ ನದಿ ವಿಭಜಿಸ್ತಂದ್ರೆ ಕರ್ನಾಟಕವನ್ನು ವಿಭಜಿಸುವ ನದಿ ಯಾವುದಂತಂದ್ರೆ ತುಂಗಭದ್ರಾ ನದಿ ಐತಿ ಅದೇ ರೀತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೈನರಿರುವ ಜಿಲ್ಲೆ ಯಾವುದಂತಂದ್ರೆ ಬೆಳಗಾವಿ ಆಗೈತಿ ಕರ್ನಾಟಕದೊಳಗೆ ಎತ್ತರವಾದ ಅಣೆಕಟ್ಟು ಅಂದ್ರೆ ಸೂಪ ಅಣೆಕಟ್ಟು ಆಗೈತಿ ಅದೇ ರೀತಿ ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯುವ ಆಹಾರ ಧಾನ್ಯ ಅಂದ್ರೆ ಭತ್ತ ಐತಿ ಕರ್ನಾಟಕ ರಾಜ್ಯದಲ್ಲಿ ಕೆಂಪು ಮಣ್ಣು ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಏನಾಗೈತೆ ಅಂತಂದ್ರೆ ಇಲ್ಲಿ ವಿಸ್ತಾರವಾಗಿ ಹಬ್ಬೈತಿ ಇಷ್ಟು ಇದು ಏನಪ್ಪ ಅಂತ ಇದು ನಮ್ಮದು ಕರ್ನಾಟಕದ ಬಗ್ಗೆ ನಾವು ನೋಡಿದ್ವಿ ಇನ್ನೊಮ್ಮೆ ಇದನ್ನು ನೋಡ್ಕಂತಂದ್ರೆ ಇಂಥ ಪರಂಪರೆ ಸಮೃದ್ಧವಾಗೈತಿ ಕಲೆ ವಾಸ್ತುಶಿಲ್ಪದಿಂದ ಸಮೃದ್ಧವಾಗೈತಿ ಬದಾಮಿಯ ಗುಹೆಗಳಾಗಿರ್ಬೋದು ಇನ್ನು ಇಲ್ಲಿ ಪ್ರಾಣಿ ವೈವಿಧ್ಯತೆ ಆಗಿರ್ಬೋದು ಆಮೇಲೆ ಕಟ್ಟಡಗಳನ್ನು ನಾವು ಇಡೀ ಕಲ್ಲನ್ನು ಕೊರೆದು ಕಟ್ಟಡಗಳನ್ನಾಗಿ ನಿರ್ಮಿಸಿ ಮಾಡಿದಂಥ ಇಲ್ಲಿಯ ಕಲೆ ಸಂಸ್ಕೃತಿಯನ್ನು ನಾವು ಗಮನಿಸ್ಬೋದು ಆದ್ದರಿಂದ ಇವು ಏನು ಮಾಡ್ಯಾವಂತಂದ್ರೆ ವಿಶ್ವ ಪರಂಪರೆ ಪಟ್ಟಿಗೆ ಏನು ಮಾಡ್ಯಾವಂತಂದ್ರೆ ಇವೆಲ್ಲ ಸೇರಿಕೊಂಡವು ಇಷ್ಟು ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳಾಗ್ಯಾವು ನಮಸ್ಕಾರಗಳು ಧನ್ಯವಾದಗಳು.